ಚುನಾವಣಾ ಅಖಾಡಕ್ಕೆ ಧುಮುಕಿದ ಆನಂದ್ ಅಸ್ನೋಟಿಕರ್ ಕೊನೆಗೂ ಪ್ರಚಾರ ಆರಂಭಿಸಿದ ಕಾರವಾರದ ಮಾಜಿ ಶಾಸಕ ಅಸ್ನೋಟಿಕರ್ ಚಿಹ್ನೆ ಯಾವುದು ಅನ್ನೋದೇ ಈಗ ಕುತೂಹಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದ್ ಕಡೆ ರೂಪಾಲಿ ನಾಯಕ್ ಶಾಸಕರು ಕಾರವಾರದಲ್ಲಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಅಫಿಷಿಯಲ್ ಆಗಿ ಸತೀಶ್ ಶೈಲ ಹೆಸರು ಅನೌನ್ಸ್ ಆಗಿದೆ ಆನಂದ ಅಸ್ನೋಟಿಕರ್ ಏನ್ ಮಾಡ್ತಾರೆ ರಾಷ್ಟ್ರೀಯ ಪಕ್ಷ ಸೇರ್ತೀನಿ ಅಂತ ಮನೆಯಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಹೇಳ್ಕೊಂಡಿದ್ರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಆಗ ರಾಷ್ಟ್ರೀಯ ಪಕ್ಷ ಯಾವುದು ಗೊತ್ತಿಲ್ಲ ಯಾಕೆಂದ್ರೆ ಸತೀಶ್ ಶೈಲ್ಗೆ ಕಾಂಗ್ರೆಸ್ಸಿನ ಟಿಕೆಟ್ ಅನೌನ್ಸ್ ಆಗೋಯ್ತು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಬೇಕು ಅಧಿಕೃತವಾಗಿ ರೂಪಾಲಿ ನಾಯ್ಕೆ ಆಗಬಹುದು ಅಂತ ಚರ್ಚೆ ಆದರೆ ಆನಂದ್ ಅಸ್ನೋಟಿಕರ್ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸತೀಶ್ ಶೈಲ ಹೆಸರು ಕಾಂಗ್ರೆಸ್ನಿಂದ ಅನೊನ್ಸಾದ ಬಳಿಕ ಕಾಂಗ್ರೆಸ್ನ ಒಂದಷ್ಟು ಟಿಕೆಟ್ ಆಸ್ಪಿರೆಂಟ್ಗಳಿದ್ದರು ಅದರಲ್ಲಿ ಚೈತ್ರ ಕೋಟಾರ್ಕರ್ ಕೂಡ ಒಬ್ಬರು ಸೈಲಿಗೆ ಕೊಡಲಿಲ್ಲ ಅಂದರೆ ನನಗೆ ಸಿಗುತ್ತೆ ಅಂತ ಓಡಾಡ್ತಿದ್ರು ಇದೀಗ ಚೈತ್ರ ಕೋಟಾರ್ಕರ್ ಸೇರಿದಂತೆ ಕಾಂಗ್ರೆಸ್ನ ಒಂದಷ್ಟು ಬೇರೆ ಬಣದ ಸತೀಸೈಲ ಹೊರತಾಗಿ ಬೇರೆ ಬಣದ ನಾಯಕರಗಳ ಜೊತೆ ಚರ್ಚೆಯನ್ನು ಆರಂಭಿಸಿದ್ದಾರೆ ಆದರೆ ಆನಂದ್ ಅಸ್ನೋಟಿಕರ್ ಪಕ್ಷೇತರವಾಗಿ ಕಣಕ್ಕಿಳಿತಾರಾ ಅಥವಾ ಕೊನೆ ಕ್ಷಣದಲ್ಲಿ ಟಿಕೆಟ್ ಏನಾದ್ರು ಬದಲಾಗುತ್ತಾ ಕಾಂಗ್ರೆಸ್ನಲ್ಲಿ ಇದು ನಡೀತಿರುವಂತಹ ಚರ್ಚೆ ಯಾಕೆಂದ್ರೆ ಆನಂದ ಅಸ್ನೋಟಿಕರ್ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆದರೆ ಯಾವುದೇ ಚಿಹ್ನೆ ಇಲ್ಲದೆ ಪ್ರಚಾರವನ್ನ ಆರಂಭಿಸಿದ್ದಾರೆ ಆನಂದ್ ಅಸ್ನೋಟಿಕರ್ ಎಲ್ಲ ಒಂದ್ ಕಡೆ ಚರ್ಚೆ ಆನಂದ್ ಅಸ್ನೋಟಿಕರ್ ಸತೀಶ್ ಶೈಲ್ ಏನಾದ್ರೂ ಕೈ ಕೈ ಜೋಡಿಸಿಕೊಂಡು ಸಾಗಿದರೆ ಒಂದು ರೀತಿ ಬೆಂಬಲವನ್ನ ಸತೀಶ್ ಶೈಲಿಗೆ ಕೊಟ್ರೆ ರೂಪಾಲಿ ನಾಯ್ಕ ಕಷ್ಟನಾ ಇಲ್ಲ ರೂಪಾಲಿ ನಾಯ್ಕ ಅವರಿಬ್ರು ಒಂದಾದ್ರು ಹ್ಮ್ ಗೆಲುವಿನ ಅಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ಕೊಂಡಿದ್ರೆ ಇಬ್ಬರು ಮುಂದೊಂದಾದ್ರೆ ಇಲ್ಲ ಬರೀ ಸತೀಶ್ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಸಾಕಿದ್ರೆ ಏನು ಹಂಗೆಲ್ಲ ಹೇಳಕ್ ಸಾಧ್ಯ ಇಲ್ಲ ಹೌದು ಯಾಕೆಂದ್ರೆ ಈ ಒಂದು ಕ್ಷೇತ್ರ ಇದೆಯಲ್ಲ ಅಪ್ ಟು ನೈಂಟಿ ನೈನ್ ಕಾಂಗ್ರೆಸ್ನ ಭದ್ರಕೋಟೆ ಅಂದ್ರೆ ಎಂಬತ್ತೊಂಬತ್ತರವರೆಗೆ ಆಮೇಲೆ ಕೆ ಸಿ ಪಿ ಗೆಲ್ತಿಲ್ಲಿ ವಸಂತರ್ ಹ್ಮ್ ಆನಂದ ಅಸ್ನೋಟಿಕ್ಕರ್ ಮನೆಯವರು ಅಂದ್ರೆ ತೊಂಬತ್ತೊಂಬತ್ತು ಕಾಂಗ್ರೆಸ್ ಇಂದ ಗೆದ್ರು ಅದಾದ್ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಇಲ್ಲಿ ಗಂಗಾಧರ್ ಭಟ್ರು ಇಂದ ಗೆದ್ರು ಆನಂದ ಸೋಡ್ಕರ್ ಮತ್ತೆ ಕಾಂಗ್ರೆಸ್ ಇಂದ ಎಂಟ್ರಲ್ಲಿ ಗೆದ್ರು ಆಪರೇಷನ್ ಕಮಲಕ್ಕೆ ಒಳಗಡೆ ಆದ್ರು ಕಾಂಗ್ರೆಸ್ಗೆ ನೆಲೆ ಇತ್ತು ನೆಲೆ ಕಳ್ಕೊಂಡಿದೆ ಈಗ ಯಾವುದೇ ರೀತಿಯ ಡೌಟ್ ಇಲ್ಲ ಅಂಡ್ ಎರಡನೇ ವಿಚಾರ ಏನು ಅಂದ್ರೆ ಆನಂದ ಸೋಡ್ಕರ್ ಕಳೆದ ನಲವತ್ತಾರು ಸಾವಿರ ಓಟು ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಸೈಲು ನಲವತ್ತೈದು ಸಾವಿರ ರುಬಾಲಿ ನಾಯಕ್ ಗೆದ್ದಿರ್ದು ಮೂವತ್ತೇಳು ಪರ್ಸೆಂಟ್ ಓಟ್ ತಗೊಂಡು ಹೌದು ಮತ್ತೆ ಆನಂದ ಸೋಡ್ಕರ್ ಸತೀಶ್ ಇಬ್ರು ಒಂದಾದರೆ ನೀವು ಹೇಳ್ದಂಗೆ ಆಗಬಹುದು ಯಾರಿಗೆ ರೂಪಾಲಿ ನಾಯ್ಕ್ ಅಲ್ಲ ಅವರಿಬ್ರು ಒಂದಾದ್ರೆ ಆನಂದ ಸೋಟಿಕರ ಸತೀಶ್ ಜೈಲಿ ಇಬ್ರು ಒಂದಾಗಿ ಚುನಾವಣೆ ಮಾಡಿದ್ರೆ ಮಾಡಿದ್ರೆ ಮೂರನೇ ಯಾರು ಹತ್ತು ಸಾವಿರ ಓಟ್ ದಾಟಬಾರ್ದು ಹೌದು ಆಗ ಅವಕಾಶ ಆಗತ್ತೆ ಬಿಜೆಪಿ ನಲ್ವತ್ತು ಪರ್ಸೆಂಟ್ ಅವ್ರಿಗೆ ಓಟ್ ಹೋಗ್ಬಹುದು ಅಷ್ಟೇ ಅದನ್ನ ಮೀರಿ ಸಾಧ್ಯ ಇಲ್ಲ ಬಟ್ ರೂಪಾಲಿ ನಾಯಕ್ ಗೆದ್ದಾಗಕ್ಕೂ ನೋಡಿ ಸತೀಶ್ ಜೈಲು ಬದಲಾವಣೆ ಆಗಿ ಇಂಡಿಪೆಂಡೆಂಟ್ ಗೆದ್ದಾಗ ಎಂಬತ್ ಸಾವಿರ ಓಟ್ ತಗೊಂಡಿದ್ರು ಐವತ್ತೈದು ಪರ್ಸೆಂಟ್ ಓಟು ಹೌದು ಸರಿನಾ ಇದುವರೆಗೂ ಚುನಾವಣೆಯಲ್ಲಿ ಗೆದ್ದವರಲ್ಲಿ ಅತಿ ಹೆಚ್ಚು ಮತ ಪಡೆದಿದ್ದ ಸತೀಶ್ ಸೈಲ್ ಸತೀಶ್ ಸೈಲ್ ಇಂಡಿಪೆಂಡೆಂಟ್ ಆಗಿ ಹಾಗಾಗಿ ಅವ್ರಿಗೆ ಕಾಂಗ್ರೆಸ್ ಗಿಂತ ಇದ್ರ ಮೇಲೆ ಲವ್ ಜಾಸ್ತಿ ಹಾ ಇನ್ನೂ ಚರ್ಚೆ ನಡೀತಾ ಇದೆ ಏನಂತ ಕೊನೆ ಕ್ಷಣದಲ್ಲಿ ಸತೀಶ್ ಸೈಲೆ ನಿರ್ಧಾರ ಬದಲಾಯಿಸಬಹುದು ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟರು ಪಕ್ಷೇತರವಾಗಿ ಕೂಡ ಸಾಗಬಹುದು ಯಾಕೆಂದ್ರೆ ಅವರು ಪ್ರಚಾರವನ್ನು ಆರಂಭಿಸಿದ್ದಾರೆ ಕಾಂಗ್ರೆಸ್ ಚಿಹ್ನೆ ಹೊರತಾಗಿ ಸುಮ್ನೆ ಓಡಾಡ್ತಾವ್ರೆ ಜನರ ಜೊತೆ ಯಾಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಬೇಡ ಅನ್ನೋದಕ್ಕೂ ಕೂಡ ಕಾರಣ ಇದೆ ಸಿದ್ದರಾಮಯ್ಯ ಅವರು ಹೇಳೋದು ಒಂದಷ್ಟು ಹೇಳಿಕೆಗಳು ಕಾಂಗ್ರೆಸ್ನವ್ರು ಮಾಡುವಂತ ಹೇಳೋಧಿ ಹಿಂದೂ ವಿರೋಧಿ ಹೇಳಿಕೆಗಳಿಂದಾಗಿ ಕಾರವಾರದ ಮತದಾರರು ಪಕ್ಷೇತರವಾಗಿ ನಿಂತರು ಗೆಲ್ಲಿಸ್ತಾರೆ ಆದರೆ ಕಾಂಗ್ರೆಸ್ ಇಂದ ನಿಂತ್ರೆ ಕಷ್ಟ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇಪ್ಪತ್ತು ವರ್ಷ ಆನಂದ್ ಅಸ್ನೋಟಿಕರ್ ಅವ್ರ ಮನೇಲಿ ತಂದೆ ಸೊ ಅವರು ಸಪ್ರೇಟೇ ಇರೋ ಕಾರಣ ಅದು ಇವ್ರಿಗೆ ಟ್ರಾನ್ಸ್ಫರ್ ಆಗ್ತಿಲ್ಲ ಹೌದು ಒಂದು ಆನಂದ್ ಅಸ್ನೋಟಿಕರ್ ಪ್ಲಸ್ ಸತೀಶ್ ಸೈಲ್ ಗೆಲುವು ಫಿಕ್ಸ್ ಹೌದು ಅಂತ ಹೇಳ್ತಾರೆ ಹಾಗಾಗಿ ನೋಡ್ಬೇಕು ಅವ್ರಿಬ್ರು ಒಂದಾಗಲ್ಲ ಇದು ಕತೆ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳ ಇವ್ರು ಅವ್ರ ಗೆಲ್ಸಕ್ಕೆ ಹೌದು ಅದಾಗಲ್ಲ ನೋಡ್ಬೇಕು ಅನಂದಿ ಪ್ರಚಾರ ಮಾಡ್ತಾರಲ್ಲ ಪ್ರಚಾರ ಆರಾಮ್ ಸತೀಶು ಮಾಡ್ತವರಲ್ವಾ ಸತೀಶು ಮಾಡ್ತವ್ರೆ ರೂಪಾಲಿ ಆರಾಮಾಗಿಲ್ಲ ರೂಪಾಲಿ ಆರಾಮಾಗಿದ್ದಾರೆ ಎಸ್ ರೂಪಾಲಿ ಶಾಸಕಿಯಾಗಿ ಏನು ಮಾಡ್ಬೇಕನ್ನ ಕಳೆದ ಐದು ವರ್ಷದಲ್ಲಿ ಮಾಡಿ ಶಾಸಕಿ ಆದಾಗ ಇದ್ದಕ್ಕಿಂತ ಹೆಚ್ಚಿನ ಅನ್ನ ತಗೊಂಡಿದ್ದಾರೆ ಈಗ ಏನಾಯ್ತು ಕೆಜೆಪಿ ಬಿಜೆಪಿ ಇವೆಲ್ಲ ಕಿತ್ತಾಟಗಳು ಸಮಸ್ಯೆ ಆಯಿತು ಹಾಗಾಗಿ ಆನಂದ್ ಅಸ್ನೋಟಿಕರ್ ಅವಾಗ ನಲ್ವತ್ನಾಲ್ಕು ಸಾವಿರ ಓಟ್ ತಕೊಂಡು ಸೋತ್ರು ಬಿಜೆಪಿಯಿಂದ ಹೌದು ನಂತರ ಅವರು ಜೆಡಿಎಸ್ ಹೋದ್ರು ನೋಡಿ ಜೆಡಿಎಸ್ ಕೋದಾಗ್ಲು ನಲವತ್ತಾರು ಸಾವಿರ ಓಟು ಬಿಜೆಪಿ ಇದ್ದಾಗ್ಲೂ ನಲ್ವತ್ನಾಲ್ಕು ಸಾವಿರ ಓಟು ಹೌದು ಅರ್ಥ ಆಯ್ತಾ ಸೊ ಹಾಗಾಗಿ ಅಲ್ಲಿ ಬಿಜೆಪಿಗೂ ನೆಲೆ ಇದೆ ಇವರು ಇಂಡಿವಿಜುವಲಿ ಆನಂದ ಅವತ್ತು ಹತ್ತು ಇಪ್ಪತ್ತು ಸಾವಿರ ಅಷ್ಟೇ ಪ್ರಸಾದ್ ಕಾರವಾರ್ಕರ್ ಹೌದು ಎರಡ್ ಸಾವಿರದ ಎಂಟರಲ್ಲಿ ಸೊ ಹಾಗಾಗಿ ಇಲ್ಲಿ ವಿಚಿತ್ರ ಸನ್ನಿವೇಶಗಳಿದೆ ಎಸ್ ಒಟ್ನಲ್ಲಿ ಆನಂದ್ ಅಸ್ನೋಟಿಕರ್ ಪ್ರಚಾರ ಆರಂಭಿಸಿದ್ದಾರೆ ಅವರ ಮುಂದಿನ ನಿರ್ಧಾರ ಏನಂತ ಪ್ರಚಾರ ಆರಂಭಿಸಿದ್ರು ಮುಂದಿನ ನಿರ್ಧಾರ ಏನು ಪಕ್ಷೇತರನ ಜೆಡಿಎಸ್ ಹೋಗ್ತಾರೆ ಕೊನೆ ಕ್ಷಣದಲ್ಲಿ ಮತ್ತೆ ಯಾಕೆ ಅವಕಾಶಗಳಿದೆ ಆಗ್ಲೇ ಜೆಡಿಎಸ್ ಹೋಗ್ಬಿಟ್ಟು ಅದ್ರ ಬಂಡವಾಳ ನೋಡಿದಾರೆ ನೋಡಿದಾರೆ ಹೀಗಾಗಿ ಏನ್ ಮಾಡ್ತಾರೆ ಸತೀಶ್ ಸೈಲು ಇಂಡಿಪೆಂಡೆಂಟ್ ಅಥವಾ ಎಂಬತ್ ಸಾವಿರ ವೋಟು ಕಾಂಗ್ರೆಸ್ ಇಂದ ಬಂದಾಗ ಅವರ ಓಟು ನಲವತ್ತೈದು ಸಾವಿರ ಹೌದು ನನಗೆ ಕಾಂಗ್ರೆಸ್ ಕಿಂತ ಇಂಡಿಪೆಂಡೆಂಟ್ ಸರಿ ಅಂತ ಅನ್ಕೊಂಡು ಮೂವ್ ಮೂವಾಗಂಗ್ ಕಾಣುತ್ತೆ ನೀವು ಹೇಳದಂಗೆ ಹೌದು ಬಟ್ ಎಲ್ಲದಕ್ಕೂ ಕೂಡ ಕಾಲ ಉತ್ತರ ಕೊಡುತ್ತೆ ಕಾಲ ಉತ್ತರ ಸಿಗುತ್ತೆ ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರ ನಿವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರಕ್ಕೆ ಯಾರು ಸೂಕ್ತ ಶಾಸಕರು ಯಾರು ಶಾಸಕರಾಗಬೇಕು ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಕೊನೆಯಲ್ಲಿ ಕಳಕಳಿ ಮನವಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಗೋಟ್ ಆಗ್ಬಿಡಿ ಸಮರ್ಥರನ್ನ ಆಯ್ಕೆ ಮಾಡಿ ಅಸಮರ್ಥರು ಗೋಟ್ ಆಗ್ಬಿಡಿ ಅಂದ್ರೆ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಾರೆ ನಿಮ್ ಜೊತೆ ಇರ್ತಾರೆ ನಿಮ್ ಕಷ್ಟ ಸುಖ ಕೇಳ್ತಾರೆ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯರೋರನ್ನ ಆಯ್ಕೆ ಮಾಡಿ ಆ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಪಕ್ಷ ನೋಡಕ್ಕೆ ಹೋಗ್ಬೇಡಿ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಕಳಕಳಿ ಎಲ್ಲ ಯೋಗ್ಯರ ಶಿವು ಅಂದರೆ ನೋಟ ಅಂತ ಆಪ್ಷನ್ ಇದೆ ಓಟ್ ಹಾಕಿ ಓಟ್ ಹಾಕೋದು ಮಿಸ್ ಮಾಡಬೇಡಿ ಇದು ಮತದಾನ ಮತ ಮಾರಾಟ ಅಲ್ಲ ಮತ ಮಾರಾಟ ಮಾಡಬೇಡಿ ಮತದಾನವನ್ನು ಮಾಡಿ ರಿಕ್ವೆಸ್ಟ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ